ನಾನು ಮಾಡಿದ ಲಂಚ ಮಂಚದ ಆರೋಪ ನಿಜವಾಗ್ತಿದೆ ಸರ್ಕಾರದ ವಿರುದ್ಧದ ನನ್ನ ಆರೋಪ ನಿಜ ಆಗ್ತಿದೆ ಅಂತ ಖರ್ಗೆ ಅವರು ಹೇಳಿದ್ದಾರೆ ಸ್ಯಾಂಡ್ರೋ ರವಿ ಪ್ರಕರಣದಲ್ಲಿ ಹನಿ ಟ್ರ್ಯಾಪ್ ನಡೆದಿದ್ದು ಸುಳ್ಳು ವರ್ಗಾವಣೆ ಕೇಸ್ನಲ್ಲಿ ಹಣದ ವ್ಯವಹಾರ ನಡೆದಿದ್ದು ಸುಳ್ಳು ನಾನು ಹೇಳಿ ಕೊಟ್ಟಾಗ ಬಿಜೆಪಿ ಅವರು ನನ್ನ ಮೇಲೆ ಮುಗಿ ಬಿದ್ದರು ಈಗ ಬಿಜೆಪಿ ನಾಯಕರು ಏನು ಮಾತನಾಡ್ತಾ ಇಲ್ಲವಲ್ಲ ಯಾಕೆ ನಿಜ ಆಯ್ತು ಅಂತನಾ ಎಲ್ಲಾ ಬಿಟ್ಟು ಕಾಂಗ್ರೆಸ್ ನಾಯಕರಿಗೆ ನಡುಕ ಹುಟ್ಟಿದೆ ಅಂತಾರೆ ಮೋದಿ ಆಗಮನದಿಂದ ಕಾಂಗ್ರೆಸ್ ಗೆ ನಡುಕ ಅಂತ ಗಿಡಿಕಾರಿದ್ದಾರೆ ಆದರೆ ಕಾಂಗ್ರೆಸ್ ಗೆ ಯಾವುದೇ ರೀತಿಯಾದಂತ ನಡುಕ ಭಯ ಶುರುವಾಗಿಲ್ಲ ಭಯ ಇರೋದು ನಿಮಗೆ ಅಂತ ಹೇಳಿ ಬಿಜೆಪಿ ನಾಯಕರ ವಿರುದ್ಧ ಮಾಜಿ ಸಚಿವ ಪ್ರಿಯಾಂಕ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ ಲಂಚ ಮಂಚದ ಸರ್ಕಾರ ಅಂತ ಹೇಳಿ ಆರೋಪನ ಮಾಡಿದ್ರು ಕೆಲ ತಿಂಗಳುಗಳ ಹಿಂದಷ್ಟೇ ಖರ್ಗೆ ಅವರು ನಾನು ಹೇಳಿದ ನಿಜ ಆಯ್ತಲ್ವಾ ಈಗ ಅಲ್ಲೇ ಗೃಹ ಕಚೇರಿಯಲ್ಲಿ ಎಲ್ಲವೂ ಕೂಡ ನಡೆಯತಾ ಇತ್ತಲ್ವಾ ನೋಡಿ ಈಗ ಇದಕ್ಕೆ ಏನು ಹೇಳ್ತಾರೆ ಬಿಜೆಪಿರು ಉತ್ತರ ಕೊಡ್ಲಿ ಅಂತ ಸವಾಲು ಹಾಕಿದ್ದಾರೆ ಸಿಎಂ ಆಫೀಸ್ ನಲ್ಲಿ ಇನ್ನೊಂದು ಆಶ್ಚರ್ಯ ಏನಪ್ಪ ಅಂದ್ರೆ ನಾನು ಇಲ್ಲೇ ಒಂದು ಪತ್ರಿಕಾ ಗೋಷ್ಠಿನಲ್ಲಿ ಈ ಸರ್ಕಾರ ಲಂಚ ಮಂಚದ ಸರ್ಕಾರ ಅಂದಾಗ ಬಿಜೆಪಿ ದವರು ಏನು ಮುಗಿದು ಬಿದ್ದ್ಬಿಟ್ರು ನನ್ನ ಮೇಲೆ ಬಹಳ ಏನೋ ಅವರಿಗೆ ಅವಮಾನ ಮಾಡಿದಿನಿ ಬೇರೆವರಿಗೆ ಎಲ್ಲರಿಗೂ ಬಹಳ ಕೆಟ್ಟದಾಗಿ ನೋಡಿಕೊಂಡಿದ್ದೀನಿ ಅಂತ ಆದರೆ ನಾನು ಹೇಳಿದ್ದು ನಿಜ ಆಯ್ತಾ ಇಲ್ವಾ ಇವಾಗ ಸಿಎಂ ಆಫೀಸ್ನಲ್ಲಿ ಹನಿ ಟ್ರ್ಯಾಪ್ ಆಗಿರೋದು ನಿಜನಾ ಸುಳ್ಳಾ ಶಾಸಕರು ಸಂಸದರು ಮತ್ತೆ ಮಂತ್ರಿಗಳು ಹೈಕೋರ್ಟಿಗೆ ಹೋಗಿ ಸ್ಟೇ ತಂದಿದ್ದು ನಿಜನಾ ಸುಳ್ಳಾ ಒಬ್ಬ ಎಂಎಲ್ಎ ಒಬ್ಬ ಸಿಟ್ಟಿಂಗ್ ಕ್ಯಾಬಿನೆಟ್ ಮಿನಿಸ್ಟರ್ ಗೆ ಅವನು ಒಬ್ಬ ಪಿಂಪ್ ಅಂತ ಹೇಳ್ತಾ ಇದರಲ್ಲ ನಿಜನಾ ಸುಳ್ಳಾ ಸ್ಯಾಂಡ್ರೋ ರವಿ ಅಂತವರು ಸರ್ಕಾರದ ಕೃಪಾಕಟಾಕ್ಷದಿಂದ ಕುಮಾರ ಕೃಪನಲ್ಲಿ ದಂದೆ ನಡೆಸ್ತಾರೆ ಅಂದ್ರೆ ಅವರು ಅರೆಸ್ಟ್ ಆಗಿರೋದು ನಿಜನಾ ಸುಳ್ಳಾ ಮತ್ತೆ ಇದು ಲಂಚ ಮಂಚದ ಸರ್ಕಾರ ಅಲ್ವಾ ಇದು ಆ ಎಲ್ಲೋದ್ರಪ್ಪ ನೀವೆಲ್ಲರೂ ಎಲ್ಲರೂ ಬಾಯಿ ತೆಗೆದು ತೆರೆದು ಹೇಳ್ತಾ ಇದ್ರಲ್ಲ ಈ ಸರ್ಕಾರ ಬಹಳ ಪಾವನವಾಗಿದೆ ಅಂತ ಎಲ್ಲಿದೆ ಪುನೀತ್ರ ಇದರ ಅಂತ ಹೇಳ್ತಾ ಇದ್ರಲ್ಲ ವೇರ್ ಆರ್ ಆಲ್ ಆಫ್ ಯು ಎಲ್ಲೋಯ್ತು ನೀವು ನಿಮ್ಮ ಅವತ್ತು ರಾಜಾರೋಷದಿಂದ ಎಲ್ಲ ಹೇಳ್ತಾ ಇದ್ರಲ್ಲ ಅವತ್ತೆಲ್ಲ ಬಹಳ ನಮ್ಮ ಮೇಲೆಲ್ಲ ಮುಗಿದು ಬಿದ್ದಿದ್ರಲ್ಲ ವೇರ್ ಆರ್ ಯು ಪೀಪಲ್ ನೌ ಇನ್ನೊಂದು ಆಶ್ಚರ್ಯ ಏನಪ್ಪ ಅಂದ್ರೆ ನಾನು ಇಲ್ಲೇ ಮಾಜಿ ಸಚಿವ ಪ್ರಿಯಾಂಕ ಖರ್ಗೆ ಅವರ ಮಾತು ಅವತ್ತು ಹೇಳಿದ್ರು ಅವರು ಇದು ಲಂಚ ಮಂಚದ ಸರ್ಕಾರ ಇಲ್ಲಿ ಕೆಲಸ ಆಗಬೇಕು ಉದ್ಯೋಗ ಸಿಗಬೇಕಂದ್ರೆ ಮಂಚ ಇರಬೇಕು ಅಥವಾ ಲಂಚ ಕೊಡಬೇಕು ಆಮೇಲೆ ಹನಿ ಟ್ರ್ಯಾಪ್ಗಳು ಕೂಡ ನಡೆಯುತ್ತೆ ಅಂತ ಹೇಳಿ ಬಟ್ ಈಗ ಸ್ಯಾಂಟ್ರೋ ರವಿ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಹೇಳಿದ ನಿಜ ಆಯ್ತಲ್ವಾ ಅವರೊಬ್ಬ ಶಾಸಕರೇ ಪಿಂಪ್ ಅನ್ನುವಂತಹ ಮಾತನ್ನು ಪದಬಳಕೆಯನ್ನ ಮಾಡ್ತಾರೆ ಅಂತಂದರೆ ಈಗ ಎಲ್ಲಿ ಹೋಗಿದ್ರೆ ಹಾಗಾದರೆ ಬಿಜೆಪಿ ನಾಯಕರು ಬಾಯಿಲ್ವರ್ಗೆ ಮಾತಾಡಲಿಕ್ಕೆ ಈಗ ಉತ್ತರ ಕೊಡಲಿ ನಾನು ಮೊದಲೇ ಹೇಳಿದ್ನಲ್ವಾ ಅದು ಈಗ ನಿಜ ಆಗಿದೆ ಸ್ಯಾಂಟ್ರೋ ರವಿ ಅವನ ವರ್ಗಾವಣೆ ಅವ್ಯವಹಾರಗಳು ಎಲ್ಲಿ ನಡೀತಾ ಇತ್ತು ಹನಿ ಟ್ರ್ಯಾಪ್ ಎಲ್ಲಿ ನಡೀತಾ ಇದ್ವು ಇದೇ ಸಿಎಂ ಗೃಹ ಕಚೇರಿಯಲ್ಲಿ ಕೆಕೆ ಗೆಸ್ಟ್ ಹೌಸ್ನಲ್ಲಿ ನಡೀತಾ ಇತ್ತಲ್ವಾ ಪರಿಶುದ್ಧರು ನಾವು ಪಾವನರು ಪುನೀತರು ಅಂತ ಹೇಳ್ತಾರಲ್ವಾ ಬಿಜೆಪಿಯವರು ಉತ್ತರ ಕೊಡಲಿ ಅಂತ ಪ್ರಿಯಾಂಕರಿಗೆ ಸವಾಲು ಹಾಕಿದ್ದಾರೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಶೇಖರಯ್ಯ ರಾಜಶೇಖರಯ್ಯ ನೋಡ್ತಾ ಇದ್ದೀವಿ ಸ್ಯಾಂಟ್ರೋ ರವಿಗೆ ಬಂಧನ ಸಂಬಂಧಪಟ್ಟಂತೆ ಪ್ರಿಯಾಂಕ ಖರ್ಗೆ ಅವರು ಈ ಹಿಂದೆ ಹೇಳಿದರು ಲಂಚ ಮಂಚದ ಸರ್ಕಾರ ಅಂತ ಬಟ್ ಯಾವ ರೀತಿಯಾಗಿ ಮತ್ತದನ್ನು ಸಮರ್ಥನೆ ಮಾಡ್ಕೊಂಡಿದ್ದಾರೆ ಈ ಪ್ರಕರಣಕ್ಕೆ ಹೋಲಿಕೆ ಮಾಡಿ ರಾಜಶೇಖರಯ್ಯ ಪ್ರಿಯಾಂಕ ಖರ್ಗೆ ಯಾವ ರೀತಿ ಲಂಚ ಮಂಚದ ಸರ್ಕಾರ ಅನ್ನುವಂಥ ಹೇಳಿಕೆಯಲ್ಲಿ ಸಮರ್ಥನೆ ಮಾಡ್ಕೊಂಡಿದ್ದಾರೆ ಸ್ಯಾಂಟ್ರೋ ರವಿ ಕೇಸ್ಗೆ ಹೋಲಿಕೆ ಮಾಡಿ ಹೌದು ಪ್ರಭು ಏನಂತಂದ್ರೆ ಈ ಹಿಂದೆ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದಂತ ಮಾತು ಇದೀಗ ನಿಜ ಆಗ್ತಿದೆ ಅನ್ನುವಂತ ನಿಟ್ಟಿನಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿದ್ದಾರೆ ಯಾಕಂದ್ರೆ ಇದೀಗ ಸರ್ಕಾರದ ಒಂದೊಂದೇ ಬಯಲಾಗ್ತಾ ಇರುವಂತಹ ಪ್ರಕರಣಗಳನ್ನ ನೋಡ್ಕೊಳ್ತಾ ಹೋದ್ರೆ ಇದು ಎಲ್ಲೋ ಒಂದ್ ಕಡೆ ಸತ್ಯ ಅಂತಕ್ಕಂತ ನಿಟ್ಟಿನಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇರುವಂತದ್ದು ಈ ಹಿಂದೆ ಪ್ರಿಯಾಂಕ್ ಖರ್ಗೆ ಅವರು ಲಂಚ ಮಂಚದ ಸರ್ಕಾರ ಅಂತ ಅನ್ನುವಂತ ನಿಟ್ಟಿನಲ್ಲಿ ಮಾತುಗಳನ್ನ ಹೇಳಿದಂತ ಸಂದರ್ಭದಲ್ಲಿ ಹಲವಾರು ಶಾಸಕರುಗಳು ಸಚಿವರುಗಳು ಕೂಡ ಒಂದು ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಮುಗಿಬಿದ್ದಿದ್ರು ಇದೆಲ್ಲವೂ ಕೂಡ ಸುಳ್ಳು ಅಂತಕ್ಕಂತ ಮಾತನ್ನ ಕೂಡ ಹೇಳಿದ್ರು ಆದ್ರೆ ಇದೀಗ ಸ್ಯಾಂಟ್ರೋ ರವಿ ಪ್ರಕರಣ ಏನು ಹೊರವಿದ್ದಂತ ಸಂದರ್ಭದಲ್ಲಿ ಒಂದೊಂದಾಗಿ ಎಳೆಯಾಗಿ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಇದು ಲಂಚ ಮಂಚದ ಸರ್ಕಾರ ಅನ್ನೋದು ನಿಜ ಆಗ್ತಿದೆ ನಾನು ಹೇಳಿದ್ದೆಲ್ಲ
ಇದೆಲ್ಲವೂ ಕೂಡ ನಿಜ ಆಗಿದೆ. ನಾನು ನಿಷ್ಠುರವಾಗಿ ಹೇಳಿದಂತ ಸಂದರ್ಭದಲ್ಲಿ ಮುಗಿಬಿದ್ದಿದ್ರು. ಈಗ ಆ ಹೇಳಿದಂತ ಮಾತು ಹೇಳಿದಂತವರೆಲ್ಲರೂ ಕೂಡ ಎಲ್ಲಿದ್ದಾರೆ ಅಂತಕ್ಕಂಥದ್ದು. ಇದು ಸ್ಯಾಂಟ್ರೋ ರವಿ ಪ್ರಕರಣ ಒಂದೇ ಅಲ್ಲ, ಇದಾಗಲಿ ಈಗಾಗಲೇ ಒಂದು ಸಚಿವರುಗಳು ಒಬ್ಬರ ಮೇಲೆ ಒಬ್ಬರು ಏನು ಆರೋಪಗಳೇನು ಮಾಡ್ತಾ ಇದ್ದಾರೆ. ಈಗಾಗಲೇ ಒಂದು ಕೊಲೆ ಪ್ರಕರಣದ ಬಗ್ಗೆ ಆಗಿರ್ಬೋದು, ಒಬ್ಬ ಒಂದು ಸಚಿವರ ಬಗ್ಗೆ ಒಂದು ಪಿಂಪ್ ಅಂತ ಹೇಳಿಕೆ ನೀಡಿರ್ತಕ್ಕಂಥ ಮಾತಾಗಿರ್ಬೋದು, ಇವೆಲ್ಲವೂ ಕೂಡ ನೋಡೋದಾದ್ರೆ ಈ ಒಂದು ಸರ್ಕಾರ ಲಂಚ ಮಂಚದ ಸರ್ಕಾರ. ಅದಷ್ಟೇ ಅಲ್ಲದೇನೆ ಈ ಹಿಂದೆ ಒಂದು ಎಸ್ ರಾಜಶೇಖರ್ ಎಸ್ 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 ಕಂಟಿನ್ಯೂ ಮಾಡಿ. ಈ ಒಂದು ಪ್ರಕರಣವನ್ನ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಗಂಗಾ ಕಲ್ಯಾಣ ಯೋಜನೆ ಕೂಡ ಈ ಒಂದು ಅವ್ಯವಹಾರ ನಡೆದಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ಮಾತನಾಡಿದ್ರು. ಆದ್ರೆ ಆ ಒಂದು ಬಗ್ಗೆ ಕೂಡ ಎಲ್ಲರೂ ಕೂಡ ಅದನ್ನ ಸುಳ್ಳು ಅಂತ ಹೇಳಿದ್ರು. ಇದೀಗ ಆ ಒಂದು ಗಂಗಾ ಕಲ್ಯಾಣ ಯೋಜನೆ ಕೂಡ ತನಿಖೆಗೆ ಒಳಪಟ್ಟಿದೆ ಅಂತಕ್ಕಂಥದ್ದು. ಆ ತನಿಖೆಗೆ ಒಳಪಟ್ಟಂತ ಸಂದರ್ಭದಲ್ಲಿಯೂ ಕೂಡ ಈ ಒಂದು ಕಾಂಟ್ರಾಕ್ಟರ್ಗಳಿಗೆ ಬಿಲ್ ಅನ್ನ ಪಾವತಿ ಮಾಡ್ತಾ ಇದ್ದಾರೆ, ಅದು ಕೂಡ 40% ಗೋಸ್ಕರ ಅನ್ನುವಂತ ಮಾತನ್ನು ಕೂಡ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಇಲ್ಲಿ ನಡೀತಕ್ಕಂತ ಅವ್ಯವಹಾರಗಳೆಲ್ಲವೂ ಕೂಡ ಒಂದೊಂದಾಗಿ ತಾನಾಗೆ ಬಯಲಾಗ್ತಾ ಇದ್ದಾವೆ. 40% ಗಾಗಿ ಈ ಒಂದು ಬಿಲ್ ಪಾವತಿ ಮಾಡಿರೋದಾಗಿರ್ಬೋದು, ಈಗ ಲಂಚ ಮಂಚಕ್ಕೆ ಸಂಬಂಧಪಟ್ಟಂತ ವಿಷಯಗಳು ಬಯಲಾಗ್ತಾ ಇರ್ತಕ್ಕಂಥದ್ದಾಗಿರ್ಬೋದು. ಹೀಗಾಗಿ ಇಲ್ಲಿ ನಡೀತಕ್ಕಂತ ವ್ಯವಹಾರಗಳು ಕೂಡ ಇದೀಗ ಒಂದು ಪ್ರಧಾನಿ ಮೋದಿಯವರು ಕೂಡ ಏನು ಕಲಬುರಗಿಗೆ ಆಗಮಿಸ್ತಾ ಇರುವಂತ ಹಿನ್ನೆಲೆಯಲ್ಲಿ ಈಗ ತಾಂಡಗಳನ್ನ ಒಂದು ಕಂದಾಯ ಗ್ರಾಮಗಳನ್ನಾಗಿ ಏನ್ ಮಾಡಿದ್ದಾರೆ. ಈ ಹಿಂದೆ ಒಂದು ತಾಂಡಕ್ಕೆ ಸಂಬಂಧಪಟ್ಟಂತೆ ಒಂದು ಕಲಬುರಗಿ ಏರ್ಪೋರ್ಟ್ ನ ಒಂದು ಸ್ಥಾಪನೆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂತ ತಾಂಡ ದೇವಸ್ಥಾನವನ್ನ ಕೂಡ ತೆರವುಗೊಳಿಸಿದ್ರು. ಇದೀಗ ಬಂಜಾರ ಸಮುದಾಯದ ಮೇಲೆ ಏನು ಪ್ರೀತಿ ಒಂದು ಉಕ್ಕಿ ಹರಿತಾ ಇದೆ, ಇವೆಲ್ಲವೂ ಕೂಡ ಚುನಾವಣೆಯ ಗಿಮಿಕ್ ಅಂತಕ್ಕಂಥದ್ದು. ಈ ಕಲಬುರಗಿಯಲ್ಲಿ ನಡೀತಕ್ಕಂತ ಮೋದಿ ಕಾರ್ಯಕ್ರಮ, ಒಬ್ಬ ಶಾಸಕ ಸಚಿವ ಒಂದು ಪಂಚಾಯತ್ ಸದಸ್ಯರು ಮಾಡತಕ್ಕಂತ ಕಾರ್ಯಕ್ರಮ, ಹೀಗಾಗಿ ಮೋದಿಯವರನ್ನ ಕರೆಸಿ ಈ ಒಂದು ಸರ್ಕಾರದ ದುಡ್ಡಿನಲ್ಲಿ ದುಂದು ವೆಚ್ಚದಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನ ಮಾಡಿ ಈ ಒಂದು ಚುನಾವಣೆಯವನ್ನ ಪ್ರಚಾರವನ್ನ ಗಿಟ್ಟಿಸಿಕೊಳ್ತಾ ಇದ್ದಾರೆ ಅಂತಕ್ಕಂತ ಆರೋಪವನ್ನು ಕೂಡ ಇಲ್ಲಿ ಪ್ರಿಯಾಂಕ ಖರ್ಗೆ ಅವರು ಮಾಡಿದ್ದು. ಪ್ರಭು ಅಂದ್ರೆ ರಾಜಶೇಖರಯ್ಯ, ಇದು ಪ್ರಿಯಾಂಕ ಖರ್ಗೆ ಅವರು ಸಾಕಷ್ಟು ಸಾಲು ಸಾಲು ಆರೋಪಗಳು ಮಾಧ್ಯಮ ಗೋಷ್ಠಿಗಳು ಅದು ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಬಟ್ ಈಗ ಮುಂದಿನ ಚುನಾವಣೆಗೂ ಕೂಡ ಇದೇ ಸ್ಯಾಂಟ್ರೋ ರವಿ ಪ್ರಕರಣ ಲಂಚಮಂಚವನ್ನೇ ಮತ್ತಷ್ಟು ಹೈಲೈಟ್ ಮಾಡುವಂಥದ್ದು ಏನಾದರೂ ಸಾಧ್ಯತೆಗಳಿದೆಯಾ? ಹೌದು, ನಿಜವಾಗ್ಲೂ. ಯಾಕಂದ್ರೆ ಪ್ರಿಯಾಂಕ್ ಖರ್ಗೆ ಅವರು ಯಾವಾಗ್ಲೂ ಕೂಡ ಒಂದು ಪತ್ರಿಕಾಗೋಷ್ಠಿ ನಡೆಸ್ತಕ್ಕಂತ ಸಂದರ್ಭದಲ್ಲಿ ಎಲ್ಲವೂ ಕೂಡ ದಾಖಲೆ ಸಮೇತವಾಗಿ ಇರ್ತಿದ್ರು. ಈ ಒಂದು ದಾಖಲೆಗಳನ್ನ ಸರ್ಕಾರ ಕೇಳಿದ್ರೆ ಕೊಡ್ತೀನಿ ಅನ್ನುವಂತ ಮಾತನ್ನು ಕೂಡ ಹೇಳ್ತಿದ್ರು. ಯಾವುದೇ ಒಂದು ತನಿಖೆಗೆ ಕೂಡ ನಾನು ಸಿದ್ಧನಿದ್ದೇನೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಿದ್ರು. ಯಾಕಂದ್ರೆ ಹಿಂದೆ ಒಂದು PSI ಪ್ರಕರಣದ ಬಗ್ಗೆನೂ ಕೂಡ ಮಾತನಾಡಿದ್ರು, ಅದು ಕೂಡ ಸತ್ಯ ಆಗಿದೆ ಅಂತಕ್ಕಂಥದ್ದು. ಅಲ್ಲದೆ ಈ ಲಂಚ ಮಂಚದ ಸರ್ಕಾರದ ಬಗ್ಗೆನೂ ಕೂಡ ಏನು ಪ್ರಸ್ತಾಪ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದಂತ ಮಾತು ಇದೀಗ ಸ್ಯಾಂಟ್ರೋ ರವಿ ಪ್ರಕರಣ ಹೊರಬಿದ್ದಂತ ಸಂದರ್ಭದಲ್ಲಿ ಎಲ್ಲವೂ ಕೂಡ ಬಯಲಾಗ್ತಿದೆ. ಅದಷ್ಟೇ ಅಲ್ಲದೆ ಸ್ವಪಕ್ಷದವರೇ ಕೂಡ ಶಾಸಕರು ಸಚಿವರುಗಳು ಒಬ್ಬರ ಮೇಲೆ ಒಬ್ರು ಆರೋಪಗಳನ್ನ ಮಾಡ್ತಾ ಇರೋದು, ಅವರ ಒಂದು ಮಾಡಿದಂತ ಕೃತ್ಯಗಳನ್ನ ಬಯಲ್ ಮಾಡ್ತಾ ಇರತಕ್ಕಂಥದ್ದನ್ನ ನೋಡಿದ್ರೆ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ. ಈ ಎಲ್ಲಾ ಸರ್ಕಾರದಲ್ಲಿ ನಡೀತಕ್ಕಂತ ಈ ಎಲ್ಲ ಕೆಲಸಗಳಿದ್ದಾವೆ, ಇವೆಲ್ಲವೂ ಕೂಡ ಲಂಚ ಮಂಚದ ವಿಚಾರವಾಗಿನೇ ನಡೀತಕ್ಕಂಥದ್ದು. ಲಂಚ ಮಂಚದಲ್ಲಿ ಯಾವುದೇ ಕೆಲಸ ಕೂಡ ಇಲ್ಲಿ ಆಗೋದಿಲ್ಲ ಅಂತಕ್ಕಂತ ಸ್ಪಷ್ಟ ಉತ್ತರ ಈಗ ಸಿಗ್ತಾ ಇದೆ ಅಂತಕ್ಕಂಥ ಮಾತನ್ನ ಪ್ರಿಯಾಂಕ ಖರ್ಗೆ ಅವರು ಮತ್ತೆ ಮತ್ತೆ ಸ್ಪಷ್ಟಪಡಿಸ್ತಾ ಇರತಕ್ಕಂಥದ್ದು. ಮತ್ತೆ ಮುಂದಿನ ದಿನಗಳಲ್ಲೂ ಕೂಡ ಈ ಒಂದು ತಾಂಡ ಒಂದು ಸಂಬಂಧಪಟ್ಟಂತೆ ವಿಚಾರ ಒಂದು ಸಂಬಂಧಪಟ್ಟಂತೆ ಕೂಡ 19ರಂದು ಕಲಬುರಗಿಯಲ್ಲಿ ಪ್ರಧಾನಿ ಮೋದಿಯವರು ಈ ತಾಂಡಗಳನ್ನ ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತನೆ ಮಾಡಿ ಏನು ಹಕ್ಕುಪತ್ರಗಳನ್ನ ಕೊಡ್ತಾ ಇದ್ರೆ, ಆ ಒಂದು ಹಕ್ಕುಪತ್ರಗಳ ಬಗ್ಗೆನು ಕೂಡ ಮುಂದಿನ ದಿನಗಳಲ್ಲಿ ದಾಖಲಾತಿಗಳೊಂದಿಗೆ ನಾನು ಬಂದು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತೀನಿ ಅಂತಕ್ಕಂಥ ಸ್ಫೋಟಕ ಮಾಹಿತಿಯನ್ನು ಕೂಡ ನೀಡಿರ್ತಕ್ಕಂಥದ್ದು. ಯಾಕಂದ್ರೆ ಈ ಒಂದು ಕಂದಾಯ ಗ್ರಾಮಗಳು ಖಾಸಗಿ ಜಾಗವನ್ನ ಸರ್ಕಾರಿ ಜಾಗವನ್ನಾಗಿ ಪರಿವರ್ತಿಸಿ ಈ ಒಂದು ದಾಖಲಾತಿಗಳನ್ನ ಸೃಷ್ಟಿ ಮಾಡಿ ಒಂದು ಭೂ ದಾಖಲಾತಿಗಳನ್ನ ಇವರು ನೀಡ್ತಾ ಇದ್ದಾರೆ ಅನ್ನುವಂತ ಆರೋಪಗಳನ್ನ ಕೂಡಿದ್ದಾರೆ. ಮುಂದೆ ಯಾವೆಲ್ಲ ದಾಖಲಾತಿಗಳು ತಗೊಂಡ್ ಬರ್ತಾರೆ, ಮತ್ತೆ ಈ ಒಂದು ಖಾಸಗಿ ಜಾಗವನ್ನ ಸರ್ಕಾರ ಯಾವ ರೀತಿ ಪರಿವರ್ತನೆ ಮಾಡಿಕೊಂಡಿತ್ತು, ಯಾರ ಹೆಸರಲ್ಲಿ ಇತ್ತು ಅಂತಕ್ಕಂಥ ದಾಖಲೆಗಳನ್ನು ಕೂಡ ಈ ಒಂದು ಕಾರ್ಯಕ್ರಮದ ನಂತರ ಮತ್ತೊಂದು ಸ್ಫೋಟಕ ಮಾಹಿತಿ ಪ್ರಿಯಾಂಕ ಖರ್ಗೆ ಅವರು ನೀಡಲಿಕ್ಕಿದ್ದಾರೆ. ಪ್ರಭು, ಥ್ಯಾಂಕ್ ಯು ರಾಜಶೇಖರ್ ಆ ಮಾಹಿತಿಗಾಗಿ. BJPಯ ನಾಯಕರಿಗೆ ಪ್ರಿಯಾಂಕ ಖರ್ಗೆ ಅವರು ಸವಾಲು ಕೂಡ ಹಾಕಿದ್ದಾರೆ, ಯಾರು ಉತ್ತರ ಕೊಡ್ತೀರಿ ಕೊಡ್ರಿ, ನಾನು ಲಂಚ ಮಂಚದ ಆರೋಪವನ್ನು ಮಾಡಿದೆ ಅದು ನಿಜ ಆಗಿದೆ ಅಂತೇಳಿ.